ಕನ್ನಡ ಮಣ್ಣಿನ ಸಾಹಿತಿಗಳ ನಾಡಲ್ಲಿ ಕನ್ನಡದ ಹಬ್ಬ ಆರಂಭವಾಗಿದೆ. ಪೇಡಾ ನಗರ ಧಾರವಾಡದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಕನ್ನಡ ಪ್ರೇಮಿಗಳು ಧಾರವಾಡಕ್ಕೆ ಬಂದಿದ್ದಾರೆ. ಆದರೆ ಅಕ್ಷರ ಜಾತ್ರೆಯ ಉದ್ಘಾಟನೆಗೆ ತಡವಾಗಿ ಬಂದ ನಾಡದೊರೆ ಸಾಹಿತ್ಯ ಸಮ್ಮೇಳನದ ತಾಳ್ಮೆಯನ್ನೇ ಪರೀಕ್ಷೆ ಮಾಡಿದರು. ಜೊತೆಗೆ ಕನ್ನಡ ಶಾಲೆಯ ವಿಚಾರದಲ್ಲಿ ಸಿಎಂ ವರ್ಸಸ್ ಸಾಹಿತಿಗಳ ಮಧ್ಯೆ ಜಟಾಪಟಿಯೂ ನಡೆಯಿತು. ಧಾರವಾಡ ನಗರ ಮಧುವಣಗಿತ್ತಿಯಂತೆ ಕಂಗೊಳಿಸ್ತಾ ಇದೆ. ಎಲ್ಲಿ ನೋಡಿದರಲ್ಲಿ ತಳಿರು ತೋರಣಗಳು. ಎಂಬತ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕೃಷಿ ವಿವಿ ಆವರಣದಲ್ಲಿ ಚಾಲನೆ ಸಿಕ್ಕಿದೆ. ಲಕ್ಷ ಲಕ್ಷ ಕನ್ನಡ ಪ್ರೇಮಿಗಳು ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಬೆಳಗ್ಗೆ ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆ ಕೃಷಿ ವಿವಿ ಆವರಣದಲ್ಲಿ ನಾಡ ಧ್ವಜಾರೋಹಣ ಮಾಡಿದ್ರು. ನಂತರ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಚಂದ್ರಶೇಖರ್ ಕಂಬಾರ ಅವರನ್ನ ಸಾರೋಟದ ಮೆರವಣಿಗೆಯಲ್ಲಿ ಕರ್ಕೊಂಡು ಬರಲಾಯಿತು. ಶಾಲಾ ಮಕ್ಕಳ ಮೆರವಣಿಗೆ, ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ಸಾಂಸ್ಕೃತಿಕ ಕಲಾ ವೈಭವ ಮೆರವಣಿಗೆ ಮೆರಗು ನೀಡಿತು. ದರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ ಹೆಸರಿನ ಮುಖ್ಯ ವೇದಿಕೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ನಿಗದಿಯಾಗಿತ್ತು. ಆದರೆ ಸರಿಯಾದ ಸಮಯಕ್ಕೆ ಸಿಎಂ ಬರಲೇ ಇಲ್ಲ. ಸಾಹಿತ್ಯಾಸಕ್ತರು ಕಾದು ಕಾದು ಸುಸ್ತಾಗಿದ್ರು. ಒಂದಷ್ಟು ಜನ ಕುಮಾರಸ್ವಾಮಿ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನನ್ನ ಪ್ರಶ್ನೆ ಇರೋದು, ಒಬ್ಬ ಮುಖ್ಯಮಂತ್ರಿಗೆ ಈ ಸಾಹಿತ್ಯ ಸಮ್ಮೇಳನ ಬಗ್ಗೆ ಇರುವ ಭಾವನೆ ಏನಂತ? ಇಷ್ಟೊಂದು ಸಾಹಿತಿಗಳು, ಇಷ್ಟೊಂದು ಜನ, ನಿಶ್ಚಿಂತಕರು, ಹಿರಿಯ ನಾಗರಿಕರು, ಸ್ವತಃ ಕಂಬಾರವರೇ ವಯಸ್ಸಾದವರಿದ್ದಾರೆ. ಬೆಳಿಗ್ಗೆ 8:00 ನಾವು ಇಲ್ಲಿದ್ದೇವೆ. ಧಾರವಾಡದಲ್ಲಿ ಆಗ್ತಾ ಇದಲ್ಲ, ಅದೇನು ಮಂಡ್ಯ ಮೈಸೂರದಲ್ಲಿ ಅಥವಾ ಚಾಮರಾಜನಗರದಲ್ಲಿ ಆಗ್ತಿದ್ರೆ ಅವರು ಬೇಗ ಹೋಗ್ತಾ ಇದ್ರೇನು? ಕೊನೆಗೆ ಸಿಎಂ ಬಂದಾಗ ಮಧ್ಯಾಹ್ನ 2 ಗಂಟೆಯಾಗಿತ್ತು. ಕನ್ನಡದ ಅಕ್ಷರ ಜಾತ್ರೆಗೆ ಸಿಎಂ ಕುಮಾರಸ್ವಾಮಿ 3 ಗಂಟೆ ತಡವಾಗಿ ಚಾಲನೆ ಕೊಟ್ರು. ಇನ್ನು ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಶಾಲೆಗಳನ್ನು ತೆರೆಯುವ ಸರ್ಕಾರದ ನಿರ್ಧಾರಕ್ಕೆ ನಿಕಟಪೂರ್ವ ಅಧ್ಯಕ್ಷ ಡಾ ಚಂದ್ರಶೇಖರ್ ಪಾಟೀಲ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರದಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡುತ್ತಿಲ್ಲ. ಮಣ್ಣಿನ ಮಗ ಕುಮಾರಸ್ವಾಮಿಯವರು ಕುಟಾರಸ್ವಾಮಿಯಾಗಬಾರದು ಅಂತ ಮಾತಿನಲ್ಲೇ ತಿವಿದ್ರು. ಕುಮಾರಸ್ವಾಮಿಗಳು, ಮಣ್ಣಿನ ಮಗ ಅವರು ಪ್ರಾದೇಶಿಕ ಪಕ್ಷದ ವರಿಷ್ಠರು. ಈ ಮಣ್ಣಿನ ಮಗ ಈ ಕನ್ನಡದ ವೃಕ್ಷವನ್ನು ಬೆಳೆಸಬೇಕಾದಂಥ ಒಂದು ಐತಿಹಾಸಿಕ ಕಾರ್ಯವನ್ನು ಮಾಡಿ ಇತಿಹಾಸದೊಳಗೆ ಅಮರವಾದಂಥ ಸ್ಥಾನವನ್ನು ಗಳಿಸಲಿ ಅನ್ನೋದು ನನ್ನ ಇದು. ಕನ್ನಡದ ವೃಕ್ಷದ ಪಾಲಿಗೆ ಕುಠಾರ ಸ್ವಾಮಿಗಳು ಆಗಬಾರದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಚಂಪಾ ಮಾತಿಗೆ ಸಿಎಂ HDK ವೇದಿಕೆಯಲ್ಲೇ ಸಿಡಿಮಿಡಿಗೊಂಡ್ರು. ನಂತರ ತನ್ನ ಭಾಷಣದಲ್ಲಿ ಚಂಪಾಗೆ ತಿರುಗೇಟು ಕೊಟ್ಟ ಸಿಎಂ ಸರ್ಕಾರಿ ಶಾಲೆಗಳನ್ನ ರಾಷ್ಟ್ರೀಕರಣ ಮಾಡಿ, ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ರದ್ದು ಮಾಡುವ ನಿರ್ಣಯ ಕೈಗೊಳ್ಳಿ, ಕಾನೂನು ತರಲು ನಾವು ಸಿದ್ಧ ಅಂದ್ರು. ಅಲ್ಲದೆ ಬಡ ಮಕ್ಕಳ ಭವಿಷ್ಯದ ಬಗ್ಗೆ ಯಾರು ಆಟ ಆಡಬಾರದು ಅಂತ ಮನವಿ ಮಾಡಿದ್ರು. ಈ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲಾ ಇಂಗ್ಲಿಷ್ ಶಾಲೆಗಳನ್ನ ಖಾಸಗೀಕರಣವನ್ನ ಮಾಡತಕ್ಕಂತ ಒಂದು ನಿರ್ಣಯವನ್ನ ಮಾಡಿ ಈ ಸಭೆಯಲ್ಲಿ. ಮತ್ತೆ ಬಡವರಿಗೆ ಇವತ್ತು ಅತ್ಯಂತ ಕಳಪೆ ಶಿಕ್ಷಣವನ್ನು ಕೊಡ್ತಕ್ಕಂತ ಇವತ್ತಿನ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಸರ್ಕಾರದ ಶಾಲೆಗಳನ್ನ ಇವತ್ತು ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡಲಿಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಯ ಯುವ ಜನಾಂಗ, ಆ ಮಕ್ಕಳ ಬದುಕು ಇವತ್ತು ತೊಂದರೆಗೆ ಒಳಗಾಗಬಾರದು. ಆ ಮಕ್ಕಳ ಬದುಕಿನ ಜೊತೆ ನಾವು ಚೆಲ್ಲಾಟ ಆಡಬಾರದು. ಇನ್ನು 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಪ್ರಾಥಮಿಕ ಶಿಕ್ಷಣವನ್ನ ರಾಷ್ಟೀಕರಣ ಮಾಡಬೇಕು ಅಂತ ಸಮ್ಮೇಳನಾಧ್ಯಕ್ಷ ಡಾ ಚಂದ್ರಶೇಖರ್ ಕಂಬಾರ್ ಮನವಿ ಮಾಡಿದ್ದಾರೆ. ಪರಭಾಷೆಯ ಶಿಕ್ಷಣ ನಮ್ಮ ಮಕ್ಕಳ ಬುದ್ಧಿಶಕ್ತಿಯನ್ನ ಬೆಂಡು ಮಾಡಿದೆ. ಅಧಿಕಾರದ ಅಮಲಿನಲ್ಲಿ ನಮ್ಮ ತಾಯಿಯಾದ ಕನ್ನಡವನ್ನ ಕೊಲ್ಲುವುದು ಬೇಡ ಅಂತ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಹರ್ಕುಲಸ್ ಒಂದು ಸಲ ಮದ್ಯ ಸೇವನೆ ಮಾಡಿ ಮತ್ತೇನೆ ಆ ಮತ್ತಿನಲ್ಲಿ ಯಾರನ್ನು ಕುಂದು ಹಾಕಿದ, ಹಾಗೆ ಕುಂದು ಹಾಕಿದವರಲ್ಲಿ ಇಬ್ಬರಿದ್ರು, ಅವನ ತಂದೆ ತಾಯಿ. ಅವನಿಗೆ ಹಾಗೆ ಮತ್ತಿನಲ್ಲಿ ಅವನ ತಂದೆ ತಾಯಿಯನ್ನು ಕೊಂದ ಹಾಗೆ ನಾವು ಇಂಗ್ಲಿಷಿನ ಮತ್ತಿನಲ್ಲಿ ನಮ್ಮ ತಾಯಿ ನುಡಿಯನ್ನು ಕೊಲ್ಲೋದು ಬೇಡ, ಅದನ್ನು ಕಾಪಾಡೋಣ ಅಂತ ಹೇಳಿ ನಾನು ಹಾರೈಸ್ತೇನೆ. ಇನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಒಂದಷ್ಟು ಗೊಂದಲಗಳು ನಡೆದವು. ಹಿರಿಯ ಕವಿ ಸಿದ್ದಲಿಂಗ ಪಟ್ಟಣಶೆಟ್ಟಿ ಮತ್ತು ಹೇಮಾ ಪಟ್ಟಣಶೆಟ್ಟಿ ದಂಪತಿ ಮುಖ್ಯ ವೇದಿಕೆಗೆ ಹೋಗುವಾಗ ಪಾಸ್ ಕೇಳಿದ ಪೊಲೀಸರು ತಡೆದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಕಸಾಪ ಅಧ್ಯಕ್ಷ ಮನು ಬಳಿಗಾರ ಅವರನ್ನ ದಂಪತಿ ತರಾಟೆಗೆ ತೆಗೆದುಕೊಂಡ್ರು. ನಂತರ ದಂಪತಿಯನ್ನ ವೇದಿಕೆಗೆ ಕರೆದುಕೊಂಡು ಹೋದ ಕಸಾಪ ಅಧ್ಯಕ್ಷರು ವಿಷಾದ ವ್ಯಕ್ತಪಡಿಸಿದ್ರು.
ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಕನ್ನಡ, ಧಾರವಾಡ. ಇವತ್ತು ಲೋಕಸಭೆಯಲ್ಲಿ ಹೈ ಡ್ರಾಮಾವೇ ನಡೆದು ಹೋಯಿತು. ಹಲವು ದಿನಗಳಿಂದ ಕಾಂಗ್ರೆಸ್ ಆರೋಪಿಸ್ತಾ ಇದ್ದ ರಾಫೆಲ್ ದಾಳಿಗೆ ಬಿಜೆಪಿ ಪ್ರತಿದಾಳಿ ಮಾಡಿದೆ. ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಸದನದಲ್ಲಿ ಮತ್ತೆ ಪ್ರತಿಧ್ವನಿಸಿದ ರಫೇಲ್ ಡೀಲ್, ಕೇಂದ್ರದ ವಿರುದ್ಧ ಮತ್ತೆ ಖರ್ಗೆ ಚಾರ್ಜ್. ಎಸ್, ಇವತ್ತು ಸದನ ಆರಂಭವಾಗ್ತಾ ಇದ್ದಂತೆ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ರಫೇಲ್ ಡೀಲ್ ಬಗ್ಗೆ ಮತ್ತೆ ಪ್ರಸ್ತಾಪಿಸಿದ್ರು. ಕೇಂದ್ರದ ವಿರುದ್ಧ ಹರಿಹಾಯ್ದ ರಫೇಲ್ ಡೀಲ್ ಹಗರಣದ ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೈದ್ರು. ಪಾರ್ಟಿ ತೋ ಪೂರಿ ಝೂಟೋ ಕಿ ಪಾರ್ಟಿ ಛೇ, ಕಿತ್ನಾ ಝೂಟ್ ಬೋಲ್ತೆ ಹೈ ಇಸ್ಕಾ ಏಕ್ ಉದಾಹರಣ ವೋ ಭಿ ಸುಪ್ರೀಮ್ ಕೋರ್ಟ್ ಕೆ ಸಾಮ್ನೆ ಸಾರಾಸರ್ ಝೂಟ್ ಹೈ. ಕಬ್ ಸಿಎಜಿ ರಿಪೋರ್ಟ್ ಆಯಾ? ಯೇ ಕೋರ್ಟ್ ಕೆ ಫೈಸಲೆ ಕೆ ಆಧಾರ ಪರ್ ವೋ ಅಪ್ನೆ ಕೋ ಕ್ಲೀನ್ ಚೀಟ್ ಲೇನಾ ಚಾಹತೆ ಹೈ. ಅಬ್ ಸುಪ್ರೀಮ್ ಕೋರ್ಟ್ ಕೋ ತೋ ಏಕ್ ತರಫ್ ಮಿಸ್ಗೈಡ್ ಕಿಯೇ. ಸದನದಲ್ಲಿ ರಫೇಲ್ ಜಟಾಪಟಿ, ಕೈ ದಾಳಿಗೆ ರಕ್ಷಣಾ ಸಚಿವೆ ಪ್ರತಿದಾಳಿ. ರಫೇಲ್ ಡೀಲ್ ಬಗ್ಗೆ ಕೇಂದ್ರವನ್ನ ಕುಟುಕ್ತಾ ಇದ್ದ ಕಾಂಗ್ರೆಸ್ಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಫುಲ್ ಕ್ಲಾಸ್ ತೆಗೆದುಕೊಂಡ್ರು. ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಡಿಫೆನ್ಸ್ ಡೀಲಿಂಗ್ಸ್ ಅಂಡ್ ಡೀಲಿಂಗ್ ಇನ್ ಡಿಫೆನ್ಸ್. ವಿ ಡೋಂಟ್ ಡೂ ಡಿಫೆನ್ಸ್ ಡೀಲಿಂಗ್ಸ್. We deal with defense with national security as a priority. Yes. This year, September, you will have the first aircraft and the 36th aircraft will be here. Yes. In 2022. ಬಳಿಕ ಸದನದಿಂದ ಹೊರಬಂದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಕಿಡಿಕಾರಿದ್ರು. ಇಸ್ ಸವಾಲ್ ಕೆ ಜವಾಬ್ ದೇನೆ ಕೆ ಬಜಾಯ್ ರಕ್ಷಾ ಮಂತ್ರಿ ನೇ ಪೂರಾ ಮತಲಬ್ ವಹಾ ಡ್ರಾಮಾ ಶುರು ಕರ್ ದಿಯಾ. ಮೇರಿ ಬೇಸ್ತಿ ಹುಯಿ ಹೈ, ಮೇರೆ ಕೋ ಝೂಟಾ ಬೋಲಾ ಗಯಾ, ಸೀದಾ ಸವಾಲ್ ಹೈ ಔರ್ ಉಸ್ ಜವಾಬ್ ಕಾ ಹಾಂ ಯಾ ನಾ ದೇಕರ್ ದೇಕೆ ಬಿನಾ ಭಾಗ ಗಯಿ. ಪ್ರಧಾನಮಂತ್ರಿ ಅಂದರ್ ನಹೀಂ ಆ ಸಕತೆ ಹೈ ಔರ್ ಗೋವಾ ಮೇ ರಕ್ಷಾ ಮಂತ್ರಿ ಬೈಠೆ ಹುಯೆ ಹೈ ಕಹ ರಹೆ ಹೈ ಭಯ್ಯಾ ಮೇರೆ ಪಾಸ್ ಫೈಲ್ ಹೈ ಮೈ ಪ್ರಧಾನಮಂತ್ರಿ ಕೋ ಸೀದಾ ಕರೂಂಗಾ. ಒಟ್ಟಿನಲ್ಲಿ ರಫೇಲ್ ಡೀಲ್ ಬಗ್ಗೆ ಚರ್ಚೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ನಾಳೆ ಮತ್ತೆ ಸದನದಲ್ಲಿ ರಫೇಲ್ ಡೀಲ್ ಪ್ರತಿಧ್ವನಿಸಲಿದ್ದು ಎಲ್ಲರ ಚಿತ್ತ ಪ್ರಧಾನಿಯವರತ್ತ ನೆಟ್ಟಿದೆ. ಗುರುಪ್ರಸಾದ್, ಎನ್ಜೆ, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ತೈಲದ ಮೇಲೆ ಶೇಕಡ 2% ತೆರಿಗೆ ಇಳಿಕೆ ಮಾಡಿದ್ದ ಸಮ್ಮಿಶ್ರ ಸರ್ಕಾರ ಇದೀಗ ಮತ್ತೆ ತೆರಿಗೆ ದರವನ್ನ ಏರಿಸಿದೆ. ರಾಜಸ್ವ ಸಂಗ್ರಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತಿದೆ ಅನ್ನುವ ನೆಪವೊಡ್ಡಿ ತೆರಿಗೆ ಏರಿಕೆ ಮಾಡಿದೆ. ಪರಿಣಾಮ ಇವತ್ತು ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ದರ ಲೀಟರ್ಗೆ 1 ರೂಪಾಯಿ 14 ಪೈಸೆ, ಡೀಸೆಲ್ಗೆ 1 ರೂಪಾಯಿ 12 ಪೈಸೆ ಏರಿಕೆ ಆಗಲಿದೆ.